ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇಂದು ಸಾಬು ಅಕ್ಕಿ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತಿದ್ದೀನಿ ಸಾಬುದನ ಸಾಬು ಅಕ್ಕಿ ಅಂತ ನಾವು ಕ ಏನು ಕರಿತೀವಿ ನಮ್ಮ ಅಡುಗೆಗಳನ್ನ ಹೇರಳವಾಗಿ ಯೂಸ್ ಮಾಡ್ತೀವಿ ಬಾಡಿಯಲ್ಲಿ ಶರೀರದಲ್ಲಿ ಹೀಟ್ ಆದಾಗ ಅದನ್ನು ಉಪಯೋಗಿಸ್ತೀವಿ ನಾವು ಅದನ್ನು ಯಾವುದರಿಂದ ಮಾಡ್ತೀವಿ ಮಾಡ್ತಾರೆ ಅಂತ ಅನೇಕರಿಗೆ ಗೊತ್ತಿಲ್ಲ ಇವತ್ತು ಆ ವಿಷಯ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದು ಏನೇನು ಪ್ರೊಸೀಸರ್ ಇದೆ ಹೇಗೆ ಬೆಳೀತಾರೆ ಅದನ್ನು ಯಾವುದರಿಂದ ಮಾಡ್ತಾರೆ ಅಂತ ಹೇಳ್ತೀನಿ ಅದನ್ನು ಮರಗಿಣಿಸಿಂದ ಮಾಡ್ತಾರೆ ಅದನ್ನು ಇಂಗ್ಲೀಷಲ್ಲಿ ಟೊಪಿಯಾಕ ಅಂತ ಹೇಳ್ತಾರೆ ಆ ಈ ಟೋಪಿಯಾಕ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಅದರ ಚರಿತ್ರೆ ಏನು ಹೇಳುತ್ತೆ ಅದ್ರ ಬಗ್ಗೆ ಅಂತ ತಿಳ್ಕೊಳ ನೀವೇನು ನೋಡ್ತಾ ಇದ್ದೀರಾ ಮರಗೆಣಸಿನ ಗಿಡಗಳು ಅದನ್ನು ಸಾವಿರದ ಒಂಬೈನೂರ ನಲವತ್ತ್ ಮೂರರಾಗಿ ಟ್ರಾವಂಕೂರಿನ ರಾಜ ರಾಮವರ್ಮನಿಂದ ಇದು ಪರಿಚಯಿಸಲ್ಪಡ್ತು ಅಂತ ಒಂದು ಚರಿತ್ರೆ ಹೇಳುತ್ತೆ ಅದೇ ಇನ್ನೊಂದು ಚರಿತ್ರೆ ಹೇಳ್ತದೆ ತಮಿಳುನಾಡಿನ ಒಬ್ಬ ಮೀನುಗಾರ ಮಣಿಕಂಠಮ್ ಅನ್ನೋ ವ್ಯಕ್ತಿಯಿಂದ ಅವನು ಕೇರಳದ ಇನ್ನೊಬ್ಬ ವ್ಯಾಪಾರಿ ಜೊತೆ ಸೇರಿ ಈ ಗಿಡನ ಪರಿಚಯಿಸ್ತಾ ಅಂತ ಹೇಳಿ ಹೇಳಲಾಗ್ತದೆ ಆದರೆ ಹಿಸ್ಟ್ರಿ ಯಾವ ಏನೇ ಹೇಳಿದ್ರೂ ಈ ಗಿಡ ನಮ್ಮ ಕರ್ನಾಟಕದಲ್ಲಿ ಕೇರಳದಲ್ಲಿ ತಮಿಳುನಾಡಲ್ಲಿ ಧಾರಾಳವಾಗಿ ಬೆಳೀತಾರೆ ಇದನ್ನು ಹೆಚ್ಚಾಗಿ ಕೇರಳದವರು ಉಪಯೋಗಿಸ್ತಾರೆ ಅಡಿಗೆಗಳಲ್ಲಿ ಉಪಯೋಗಿಸ್ತಾರೆ ಅವರ ಫೇವ್ರೆಟ್ ಫುಡ್ ಕೂಡ ಇದು ತಮಿಳ್ನಾಡಿನೂ ಕೆಲವು ಭಾಗಗಳಲ್ಲಿ ಇದನ್ನು ಭಾಳವಾಗಿ ಉಪಯೋಗಿಸ್ತಾರೆ ಇದು ಅನೇಕರಿಗೆ ಗೊತ್ತು ಬ ಗೆಣಸು ಬಳ್ಳಿ ರೀತಿಯಲ್ಲಿ ಭೂಮಿಯಲ್ಲಿ ಬೆಳೀತಾರೆ ಅದನ್ನು ಆದರೆ ಇದರ ವಿಶೇಷತೆ ಅಂದರೆ ಈ ಗೆಣಸಿನ ವಿಶೇಷತೆ ಏನಂದರೆ ಇದನ್ನು ಅಲ್ಲಿ ವಿಡಿಯೋದಲ್ಲಿ ನೋಡಿದ್ರೆ ನೀವು ಕೆಳಗಡೆ ಮಣ್ಣನ್ನು ತೆಗೆದು ಅದರ ಕಾಂಡನ ನೆಡ್ತಾರೆ ಆ ಮರಗೆಣಸಿನ ಕಾಂಡವನ್ನು ನೆಟ್ಟಾಗ ಅದರಿಂದ ಏನಾಗುತ್ತೆ ಗಿಡಗಳು ಬೆಳೆದು ದೊಡ್ಡ ಮರಗಳ ಥರ ಆಗ್ತದೆ ಅದಕ್ಕಿಂತ ಮರಗೆಣಸು ಅಂದರೆ ಮರಗಳ ರೀತಿ ಬೆಳೀತಾರೆ ಅದಕ್ಕೆ ಮರಗೆಣಸು ಅಂತಾರೆ ಇದು ಒಂಬತ್ತರಿಂದ ಹನ್ನೊಂದು ತಿಂಗಳ ಟೈಮ್ ಬೇಕು ಈ ಬೆಳೆಯೋಕ್ಕೆ ಗಿಡ ಅದು ಬೆಳೆ ನಂತರ ಅಂದರೆ ಕಟಾವಿಗೆ ಬಂದ ನಂತರ ಅದನ್ನು ಪೂರ್ತಿಯಾಗಿ ತೆಗೆದು ಅಂದರೆ ಒಂದೊಂದು ರೀತಿಯಲ್ಲಿ ಒಂದೊಂದು ಮೆಥಡಲ್ಲಿ ಕೆಲವರು ತೆಗಿತಾರೆ ಇಲ್ಲಿ ನೀವು ನೋಡ್ತಿರೋದು ಒಂದು ಮೆಥಡು ಅದೇ ರೀತಿ ತೆಗೆದ ಮೇಲೆ ಅದನ್ನು ಏನು ಮಾಡ್ತಾರೆ ಫ್ಯಾಕ್ಟ್ರಿಗಳಿಗೆ ಅನ್ಲೋಡ್ ಮಾಡ್ತಾರೆ ಅಂದರೆ ಲೋಡ್ ಮಾಡ್ತಾರೆ ಸಾರಿ ಲೋಡ್ ಮಾಡಾದ್ಮೇಲೆ ಅದು ಡೈರೆಕ್ಟಾಗಿ ಫ್ಯಾಕ್ಟ್ರಿಗಳಲ್ಲಿ ಅನ್ಲೋಡ್ ಆಗ್ತದೆ ಅದೇ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರಲ್ಲ ಅಲ್ಲಿ ಹೇಳ್ತಾ ಇದ್ದೀನಿ ಇದನ್ನು ಆ ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋ ಜಾಗಗಳಲ್ಲಿ ಏನು ಮಾಡ್ತಾರೆ ಅದನ್ನೆಲ್ಲ ರಾಶಿ ಮಾಡಿ ಒಂದತ್ರ ಮಾಡಿ ಹಾಕಿ ಆಮೇಲೆ ಅದನ್ನು ಫ್ಯಾಕ್ಟ್ರಿಗಳಿಗೆ ಕಳಿಸಿ ಅಲ್ಲಿ ಫ್ಯಾಕ್ಟ್ರಿ ಏನಾಗುತ್ತೆ ಅದು ಅನ್ಲೋಡ್ ಆದಮೇಲೆ ಅಲ್ಲಿ ಫ್ಯಾಕ್ಟ್ರಿಲಿ ದೊಡ್ಡ ಮಿಷಿನ್ಗಳಿಗೆ ಹಾಕ್ತಾರೆ ಅಲ್ಲಿಂದ ಅದರ ಪ್ರೊಸೀಜರ್ ಸ್ಟಾರ್ಟ್ ಆಗ್ತದೆ ಮೊದಲನೇದಾಗಿ ಹಾಗೆ ಮರಗೆಣಸಿನ ಮೇಲ್ಗಡೆ ಇರುವಂತಹ ಗಲೀಜಿನ ತೆಗಿತಾರೆ ಅಂದರೆ ಅದ್ರ ಮೇಲಿರೋ ಮಣ್ಣನ್ನೆಲ್ಲ ವಾಶ್ ಮಾಡಲಾಗ್ತದೆ ವಾಶ್ ಆದ ಮೇಲೆ ಅದು ಇನ್ನೊಂದು ಮಿಷಿನಿಗೆ ಬರ್ತದೆ ಆ ಮಿಷಿನಲ್ಲಿ ಇದರ ಸಿಪ್ಪೆನ ತೆಗಿತಾ ಹೋಗುತ್ತೆ ಅಂದರೆ ಆ ಮಿಷಿನ್ ಸಿಪ್ಪೆನ ತೆಗೆಯುತ್ತೆ ಆ ಮೇಲ್ಗಡೆ ಗಲೀಜಿರುತ್ತೆ ಹೋದ ಮೇಲೆ ಆ ಸಿಪ್ಪೆ ಎಲ್ಲ ಫುಲ್ ತೆಗೆದ ಮೇಲೆ ಅದು ಇನ್ನೊಂದು ಮಿಷಿನ್ಗೆ ಪಾಸಾಗುತ್ತೆ ಅಲ್ಲಿ ಪಾಸಾದಾಗ ಅದು ಅದಕ್ಕಿಂತ ಮುಂಚೆ ಈ ಸಿಪ್ಪೆಯನ್ನು ತೆಗೆದು ಒಂದು ಮಿಷಿನ್ಗೆ ಪಾಸಾದಾಗ ಅಲ್ಲಿ ಕೂಡ ಹೈ ಇನ್ಸ್ಪೆಕ್ಷನ್ ಇರುತ್ತೆ ಅಂದರೆ ಕಣ್ಣು ಏನಾದರೂ ಅಲ್ಲಿ ಕೆ ಯಾವುದಾದ್ರೂ ಮಿಷಿನಿಂದ ತಪ್ಪಿಸ್ಕೊಂಡು ಎಲ್ಲಾದರೂ ಒಂದೊಂದು ಗೆಣಸಲ್ಲಿ ಸಿಪ್ಪೆ ಇದೆ ಅಂತ ಅದನ್ನು ಚೆಕ್ ಮಾಡ್ತಾರೆ ಅದಾದ ಮೇಲೆ ಆಮೇಲೆ ವಾಶ್ ಮಾಡ್ತಾರೆ ಮತ್ತೆ ಯಾಕಂದರೆ ಅದರಲ್ಲಿ ಪೂರ್ತಿಯಾಗಿ ಗಲೀಜು ಹೋಗಬೇಕು ಆ ರೀತಿಯಾಗಿ ವಾಶ್ ಮಾಡಿದ ನಂತರ ಇನ್ನೊಂದು ಮಿಷಿನ್ಗೆ ಪಾಸಾಗುತ್ತೆ ಅಲ್ಲಿ ಅದು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡ್ತದೆ ಸಣ್ಣ ಸಣ್ಣ ತುಂಡುಗಳ ಮಾಡಾದಮೇಲೆ ಮತ್ತೆ ಇನ್ನೊಂದು ಸಲ ಏನು ಮಾಡ್ತಾರೆ ಅಲ್ಲಿ ಕ್ಲೀನಾಗಿ ವಾಶ್ ವಾಶ್ ಆಗ್ತದೆ ವಾಶ್ ಆದಮೇಲೆ ಅದನ್ನು ಕ್ರಷರ್ ಮಿಷಿನ್ಗೆ ಕೊಡ್ತಾರೆ ಅಂದರೆ ಅಲ್ಲಿ ಸಣ್ಣದಾಗಿ ಪುಡಿ 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 ಮಾಡಿ ಆ ಗೆಣಸುಗಳು ಪುಡಿ ಪುಡಿ ಮಾಡ್ತದೆ ಆ ಕ್ರಷರ್ ಮಿಷಿನ್ ಆಮೇಲೆ ಆ ಕ್ರಷರ್ ಮಿಷಿನಿಂದ ಪುಡಿಯಾದಂಥ ಗೆಣಸನ್ನು ಪುಡಿ ಒಂದು ಕಡೆ ಅಂದರೆ ಗಟ್ಟಿ ಪದಾರ್ಥ ಒಂದು ಕಡೆ ಕ್ರಷರ್ ಮಿಷಿನ್ಗೆ ಕೊಟ್ಟಾಗ ಅದರಲ್ಲಿ ಜ್ಯೂಸ್ ಒಂದು ಕಡೆ ಹೋಗ್ತದೆ ಅಂದರೆ ಈ ಗೆಣಸಿನ ಪುಡಿ ಮಾಡುವ ಪ್ರೊಸೆಸರಲ್ಲಿ ಒಂದು ಕಡೆ ಹಾಲು ಅಂದರೆ ಅದರದ ರಸ ಒಂದು ಕಡೆ ಹೋಗ್ತದೆ ಇನ್ನೊಂದು ಕಡೆ ಗಟ್ಟಿಯಾದ ಪದಾರ್ಥ ಒಂದು ಕಡೆ ಹೋಗ್ತದೆ ಅದನ್ನೇ ಸ್ಟ್ರಾಚ್ ಆತೀವಲ್ಲ ಅದು ಆ ಆಮೇಲೆ ಏನು ಮಾಡ್ತಾರೆ ಅದು ಮಿಷಿನ್ಗಳ ಮೂಲಕ ಏನಾಗುತ್ತೆ ಹಾಲು ಬೇರ್ಪಡ್ತಾ ಹೋಗ್ತದೆ ಆ ಗಟ್ಟಿ ಇನ್ನೊಂದು ಕಡೆ ಬೇರ್ಪಡ್ತಾ ಹೋಗ್ತದೆ ಆಗ ನಮಗೆ ಬೇಕಾಗಿರೋದೇನೋ ಆ ಗಟ್ಟಿ ಆ ಗಟ್ಟಿ ಪದಾರ್ಥನ ಏನು ಮಾಡ್ತಾರೆ ಒಂದು ಕಡೆ ಶೇಖರಿಸಿ ಇಡ್ತಾರೆ ಆಮೇಲೆ ಇನ್ನೊಂದೇನಂದರೆ ಈ ಮೊಸರು ಮಾಡ್ತೀವಲ್ಲ ನಾವು ಅದೇ ವಿಧಾನ ಅಂದರೆ ಫರ್ಮಂಟೇಷನ್ಗೆ ಬಿಡ್ತಾರೆ ಫರ್ಮೆಂಟೇಷನ್ ಯಾಕೆ ಬಿಡ್ತಾರೆ ಅಂತಂದರೆ ಅದು ಕಂಪು ಕಂಪ್ಲೀಟಾಗಿ ಅದರಲ್ಲಿರೋದು ಬೇರ್ಪಡಬೇಕು ಅಥವಾ ಅದು ಸ್ವಲ್ಪ ವಿಧಾನದಲ್ಲಿ ಅದು ಆ ಗಟ್ಟಿ ಪದಾರ್ಥ ಇದಾಗಬೇಕು ಅನ್ನೋ ಕಾರಣಕ್ಕೆ ಆಮೇಲೆ ಅದು ಕೆಲ ಕಾಲಗಳಲ್ಲಿ ಗಟ್ಟಿ ಪದ ಅಂದರೆ ಗಟ್ಟಿ ಗಟ್ಟಿ ಆಗಲಿಕ್ಕೆ ಬಿಟ್ಟಾದ ಮೇಲೆ ಹಾಲು ಬೇರ್ಪಡಿಸಿ ಆ ಗಟ್ಟಿ ಪದಾರ್ಥನ ಒಂದು ಕಡೆ ಶೇಖರಣೆ ಮಾಡ್ತಾರೆ ಆ ಗಟ್ಟಿ ಪದಾರ್ಥ ಏನಾಗುತ್ತೆ ಅಂದರೆ ಈಗ ನಮಗೆ ಕೇಕೆಲ್ಲ ಸಿಗುತ್ತಲ್ಲ ಅಂದರೆ ದಪ್ಪ ದಪ್ಪ ಆ ರೀತಿಯಾಗಿ ಅಲ್ಲಿ ನೋಡ್ತಾ ಇದ್ದೀರಲ್ಲ ಆ ರೀತಿಯಾಗಿ ಸಿಗ್ತದೆ ನಮಗೆ ಆ ರೀತಿಯಾಗಿರೋದ್ರಿಂದ ಸಾಬೂದನ್ನು ಮಾಡೋಕ್ಕಾಗಲ್ಲ ಅದಕ್ಕೆ ಏನು ಮಾಡ್ತಾರೆ ಮತ್ತೆ ಆ ಗಟ್ಟಿ ಪದಾರ್ಥನ ದೊಡ್ಡ ದೊಡ್ಡ ಮಿಷಿನ್ಗಳಿಗೆ ಹಾಕ್ತಾರೆ ಆ ಮಿಷಿನಲ್ಲಿ ಏನು ಮಾಡುತ್ತೆ ಅದು ಪುಡಿ ಮಾಡ್ತದೆ ಮತ್ತು ನಮಗೆ ಈ ಮೈದಾ ಮತ್ತು ಪೌಡರ್ ಸಿಗುತ್ತಲ್ವ ನಾವು ಯೂಸ್ ಮಾಡೋ ಪೌಡ್ರ್ ಆ ರೀತಿ ನೈವಾಗ ಪೌಡ್ರ್ ಆಗಬೇಕದು ಅದಕ್ಕೆ ಈ ಮಿಷಿನ್ಗೆ ಹಾಕಿ ಪೌಡ್ರ್ ಮಾಡ್ತಾರೆ ಅದರಲ್ಲಿ ಸಲ್ಪ ಸ್ವಲ್ಪ ಗಂಟು ಗಂಟೆ ಇರಬಾರ್ದು ಆ ರೀತಿಯಾಗಿ ಏನು ಮಾಡ್ತಾರೆ ಪೌಡ್ರ್ ಮಾಡ್ತಾರೆ ಆಮೇಲೆ ಈ ನಮಗೆ ಸಾಬೂದಾನ ಇರುವಂಥದ್ದು ಉಂಡೆ ಉಂಡೆ ಹಾಕೋದಲ್ವ ಈಗ ಉಂಡೆ ಮಾಡೋ ಮಿಷಿನ್ಗೆ ಅಂದರೆ ರೌಂಡ್ ರೌಂಡಿಗೆ ಬಾಲ್ ಬಾಲ್ ಥರ ಅದನ್ನು ಮಾಡೋ ಮಿಷಿನ್ಗೆ ಹಾಕಬೇಕಲ್ವ ಈಗ ಅದನ್ನು ಆ ನಯವಾದ ಪೌಡ್ರನ್ನ ಆ ಮಿಷಿನ್ಗೆ ಹಾಕ್ತಾರೆ ವರ್ಗಾಯಿಸ್ತಾರೆ ಆಗ ಅಲ್ಲಿ ಅದು ನಮಗೆ ಬೇಕಾದ ಸಣ್ಣ ಸಣ್ಣ ಬಾಲ್ ಬಾಲ್ ಥರ ಉಂಡೆಯಾಗಿ ಬೀಳ್ತದೆ ಬ ಉಂಡೆಯಾಗಿ ಬಿದ್ದಂಥ ಬಾಲ್ ಅಲ್ಲಿಗೆ ನಮ್ಮ ಸಾಬುದನ ಏನೂ ರೆಡಿ ಆಗಲಿಲ್ಲ ಅದನ್ನು ಮತ್ತೆ ಅದರಲ್ಲಿ ವೆಟ್ಟಂಶ ಅಂದರೆ ತೇವಾಂಶ ಏನಾದರೂ ಇದ್ದರೆ ಅದನ್ನು ತೆಗಿಬೇಕಾಗಿರುತ್ತೆ ಅದಕ್ಕೆ ಈಗೇನು ಪಾನಲ್ಲಿ ನೋಡ್ತಾ ಇದ್ದೀರಾ ಲೇಡಿ ಅಂದರೆ ಅಲ್ಲಿ ಹೆಂಗಸರು ಏನು ಮಾಡ್ತಾ ಇದ್ದಾರೆ ಅದನ್ನು ಹೀಗೆ ಹೀಗೆ ಮಾಡ್ತಾ ಇದ್ದಾರಲ್ವ ಯಾಕಂದರೆ ಅಲ್ಲಿ ಕೆಳಗಡೆ ಹೀಟ್ ಹೀಟ್ ಮಾಡ್ತಾ ಇದ್ದಾರೆ ಪಾನನ್ನ ಹೀಟ್ ಮಾಡಿರೋ ಪಾನ್ ಮೇಲೆ ಅದನ್ನು ಹಿಂಗೆ ಮಾಡೋದ್ರಿಂದ ಸ್ವಲ್ಪ ಅದರಲ್ಲಿರೋ ವೆಟ್ಟಿನಂಶ ಕಡಿಮೆ ಆಗಲಿ ಅಂತ ಅಷ್ಟಕ್ಕೆ ಮುಗಲಿಲ್ಲ ಮತ್ತೆ ಅದನ್ನು ಬಿಸಿಲಲ್ಲಿ ಸ್ವಲ್ಪ ದಿನ ಒಣಗಿಸಿ ಅದನ್ನು ಇದು ಮಾಡ್ತಾರೆ ಆಮೇಲೆ ಅದನ್ನು ನಮಗೀಗ ಸಿಗೋಂಥ ಸಾಬೂದನ ಬೆಳಬಳಲಿಕ್ಕೆ ಮುತ್ತಮುತ್ತಿನ ಥರ ಚೆಂದ ಚಂದ ಆಗಿರುತ್ತಲ್ಲ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಪಾಲಿಶಿಗೆ ಕೊಡ್ತಾರೆ ಅಂದರೆ ಲಾಸ್ಟ್ನೇ ವಿಧಾನ ಏನು ಪಾಲಿಶ್ ಅದನ್ನು ಪಾಲಿಶ್ ಮಾಡಲಿಕ್ಕೆ ಕೊಟ್ಟಾಗ ನಮಗೆ ಬೇಕಾದಂತಹ ಸಾಬೂದನ ನಾವು ತಿನ್ನುವಂಥ ಸಾಬೂದನ ತುಂಬ ಚೆನ್ನಾಗಿ ಮುತ್ತಿನಂತೆ ಪಾಲಿಶ್ ಆಗಿ ಮಾರುಕಟ್ಟೆಗೆ ಬಿಡುಗಡೆ ಆಗುತ್ತೆ ಇಲ್ಲಿಂದ ಏನು ಪಾಲಿಶ್ ಆಗಿ ಬರ್ತದೆ ಅದನ್ನು ಪ್ಯಾಕ್ಗಳಲ್ಲಿ ಮಾಡಿ ಮಾರ್ಕೆಟ್ಗೆ ಬಿಡ್ತಾರೆ ಇಷ್ಟು ಸಾಬೂದನ ಸೀಸರ್ ಆಯಿತು ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಬರ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್